ಓಕೆ 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 ಓಕೆ. ಈ ನಡುವೆ ರಿಪಬ್ಲಿಕ್ ಟಿವಿಯ ಚುನಾವಣಾ ಮತಗಟ್ಟೆ ಸಮೀಕ್ಷೆ ಕೂಡ ಈಗ ಪ್ರಕಟ ಆಗಿದೆ. ರಿಪಬ್ಲಿಕ್ ಟಿವಿಯ ಚುನಾವಣಾ ಮತಗಟ್ಟೆ ಸಮೀಕ್ಷೆಯ ಪ್ರಕಾರ ಇಡೀ ದೇಶದಲ್ಲಿ ಎನ್ಡಿಎ 353-368 ಕ್ರಾಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದೆ ರಿಪಬ್ಲಿಕ್ ಟಿವಿ. ಇಂಡಿ ಒಕ್ಕೂಟ 118-133. ಬಟ್ ಒನ್ಸ್ ಅಗೇನ್, ಈ ಬಾರಿಯೂ ಕೂಡ ದೇಶದಲ್ಲಿ ಎನ್ಡಿಎ ಅಧಿಕಾರವನ್ನು ಹಿಡಿಯುತ್ತೆ ಅಂತ ಹೇಳ್ತಾ ಇದೆ. 43-48 ಇತರೆ ಸ್ಥಾನಗಳು. ಆದರೆ ಒನ್ಸ್ ಅಗೇನ್ INDIA ಮೈತ್ರಿಕೂಟ 118-133 ಸ್ಯಾಟಿಸ್ಫ್ಯಾಕ್ಟ್ರಿ ನಂಬರ್ ಇಲ್ಲವೇ ಇಲ್ಲ. 150 ದಾಟುತ್ತೆ ಅನ್ನುವಂಥ ಲೆಕ್ಕಾಚಾರವು ರಿಪಬ್ಲಿಕ್ ಟಿವಿ ಫಲಿತಾಂಶದಲ್ಲಿ ಈ ಮತಗಟ್ಟೆ ಸಮೀಕ್ಷೆಯಲ್ಲಿ ಫಾಲ್ಸ್ ಆಗ್ತಾ ಇದೆ. 118-133, 357-368. 1-2-double ಇದೆ ಇಂಡಿಯಾ ಮತ್ತು NDA ಮೈತ್ರಿಕೂಟಗಳ ಸಂಖ್ಯೆಗಳನ್ನು ಅಕ್ಕಪಕ್ಕ ಇಟ್ಟಾಗ. ಸೊ ಒನ್ಸ್ ಅಗೇನ್ BJP ಮತ್ತು NDA, ಅಂದರೆ BJP ಮತ್ತು ಮಿತ್ರ ಪಕ್ಷ NDA ಈ ಬಾರಿ ಮತ್ತೊಮ್ಮೆ ಅಧಿಕಾರವನ್ನು ಹಿಡಿಯೋದು ಪಕ್ಕ ಅನ್ನತ್ತೆ ರಿಪಬ್ಲಿಕ್. ಸೊ NDAಗೆ ಈ ಬಾರಿ ಚುನಾವಣೆಯಲ್ಲಿ ಬಹುಮತ ಬರುತ್ತೆ ಅನ್ನುವಂಥ ಸ್ಪಷ್ಟ ಚಿತ್ರಣವನ್ನು ರಿಪಬ್ಲಿಕ್ ಕೊಡ್ತಾ ಇದೆ. ಸೊ ಆಲ್ಮೋಸ್ಟ್ ಇರುವ ಈ ಹಿಂದಿನ ಏನೇನು ಚುನಾವಣಾ ಪೂರ್ವ ಇತ್ತು, ಪ್ರೀಪೋಲ್ ಇತ್ತು, ಅದು ಕೂಡ ಹಿಂಗೆ ಇತ್ತು. ಪಿ ಮಾರ್ಕ್ ಚುನಾವಣಾ ಮತಗಟ್ಟೆ ಸಮೀಕ್ಷೆ ಕೂಡ ಪ್ರಕಟ ಆಗಿದೆ. ಪಿ ಮಾರ್ಕ್ನಲ್ಲಿ NDA 359, ಪಿ ಮಾರ್ಕ್ NDA 359, ಇಂಡಿ ಒಕ್ಕೂಟ 154. 154 ಪಿ ಮಾರ್ಕ್ನಲ್ಲಿ ಇಂಡಿ ಒಕ್ಕೂಟ ಗೆಲ್ತಾ ಇರುವಂಥ ಸ್ಥಾನಗಳು, 30 ಸ್ಥಾನ ಇತರೆ ಹೋಗುತ್ತೆ. 359, 154 ಮತ್ತು ಹೆಚ್ಚು ಕಡಿಮೆ 50 ಸ್ಥಾನಗಳು ಇತರೆ ಹೋಗುತ್ತೆ ಅನ್ನುವಂಥದ್ದು ಪಿ ಮಾರ್ಕ್ ಚುನಾವಣಾ ಸಮೀಕ್ಷೆಯ ಲೆಕ್ಕಾಚಾರ. 359 NDA ಒನ್ಸ್ ಅಗೇನ್ 370 BJP ಅಲೋನ್ ಕ್ರಾಸ್ ಮಾಡಬೇಕು ಅನ್ನೋದು BJPಯ ಲೆಕ್ಕಾಚಾರ. ಬಟ್ 359 NDA ಮೈತ್ರಿಕೂಟಕ್ಕೆ, ಇಂಡಿ ಮೈತ್ರಿಕೂಟ 154. ಬಟ್ ಕಾಂಗ್ರೆಸ್ನ ಸಿಂಗಲ್ ಡಿಜಿಟ್ ನಂಬರ್ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಂಡಿ ಮೈತ್ರಿಕೂಟದಲ್ಲಿ ಒಟ್ಟು ಟೋಟಲ್ 30 ಇತರೆ ಸ್ಥಾನಗಳು ಗೆಲ್ಲುವ ಸಾಧ್ಯತೆಗಳು ಪಿ ಮಾರ್ಕ್ ಚುನಾವಣಾ ಮತಗಟ್ಟೆ ಸಮೀಕ್ಷೆಯಲ್ಲಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ.